ಬಿಗ್ ಬಾಸ್ ನಲ್ಲಿ ಜಗನ್ನ ತೋರಿಸ್ಬೇಡಿ ಹೀಗಂತ ಒಬ್ಬ ಯುವತಿ ಹೇಳಿದ್ದಾಳೆ. ಅಷ್ಟಕ್ಕೂ ಕಾರಣ ಏನು ಅದನ್ನ ಹೇಳ್ತೀನಿ ಕೇಳಿ. ಬಿಗ್ ಬಾಸ್ ಕಾರ್ಯಕ್ರಮ ಮೂರು ವಾರ ಮುಗಿಸಿ ಇದೀಗ ನಾಲ್ಕನೇ ವಾರಕ್ಕೆ ಯಶಸ್ವಿಯಾಗಿ ಕಾಲಿಟ್ಟಿದೆ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಕಾರ್ಯಕ್ರಮದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಪ್ರೇಕ್ಷಕರಿಂದ ಪರವಿರೋಧದ ಮಾತು ಕೇಳಿ ಬರ್ತಾನೆ ಇದೆ. ಇನ್ನು ಪ್ರತಿದಿನ 8 ಗಂಟೆಗೆ ಟಿವಿ ಮುಂದೆ ಕೂರುವ ಜನ ಕಾರ್ಯಕ್ರಮದ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನ ಹೊಂದಿರ್ತಾರೆ. ಈಗ ಅದೇ ರೀತಿ ಬಿಗ್ ಬಾಸ್ ಕಾರ್ಯಕ್ರಮದ ಫ್ಯಾನ್ ಆಗಿರುವ ಒಬ್ಬ ಯುವತಿ ಅದರ ಬಗ್ಗೆ ಕೂಡ ಯೂಟ್ಯೂಬ್ ನಲ್ಲಿ ಮಾತನಾಡಿದ್ದಾರೆ. ವಿಶೇಷ ಅಂದ್ರೆ ಈ ಹುಡುಗಿಯ ವಿಡಿಯೋ ಈಗ ಯೂಟ್ಯೂಬ್ ನಲ್ಲಿ 4ನೇ ಟ್ರೆಂಡಿಂಗ್ ನಲ್ಲಿ ಇದೆ. ಅಷ್ಟಕ್ಕೂ ಈ ಹುಡುಗಿ ಬಿಗ್ ಬಾಸ್ ಬಗ್ಗೆ ಹೇಳಿದ್ದಾದ್ರೂ ಏನು ಅಂಡ್ ಯೂಟ್ಯೂಬ್ ನಲ್ಲಿ 4ನೇ ಟ್ರೆಂಡಿಂಗ್ ನಲ್ಲಿ ಇರೋಕೆ ಕಾರಣ ಏನ್ ಗೊತ್ತಾ? ಬಿಗ್ ಬಾಸ್ ಬಗ್ಗೆ ಅನೇಕರು ಯೂಟ್ಯೂಬ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಅಂತ ವಿಶೇಷ ಏನಿಲ್ಲ ಬಿಡಿ. ಆದ್ರೆ ಈ ಹುಡುಗಿಯ ವಿಡಿಯೋ ಮಾತ್ರ ಈಗ ಯೂಟ್ಯೂಬ್ ನಲ್ಲಿ 4ನೇ ಟ್ರೆಂಡಿಂಗ್ ನಲ್ಲಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ಅಲ್ವಾ? ಇನ್ನು ನಾನು ಬಿಗ್ ಬಾಸ್ ಸಂಚಿಕೆಯನ್ನ ಮಿಸ್ ಮಾಡದೆ ನೋಡ್ತಾ ಇದ್ದೀನಿ. ಆದ್ರೆ ಜಗನ್ ಅವರನ್ನ ಮಾತ್ರ ನೀವು ತೋರಿಸ್ಬೇಡಿ, ಅವರನ್ನ ನೋಡೋದಕ್ಕೆ ನಂಗೆ ಆಗಲ್ಲ ಅಂತ ಯುವತಿ ಹೇಳಿದ್ದಾರೆ. ಇನ್ನು ಜಗನ್ಗೆ ಸ್ವಲ್ಪ ಕೈ ನೋವಾದ್ರೆ ಸಾಕು ತೇಜಸ್ವಿನಿ, ಅಶಿತಾ, ಕೃಷಿ ಮೂರು ಜನ ಹುಡುಗಿಯರು ಓಡ್ಬರ್ತಾರೆ. ಅನುಪಮ ಅದನ್ನ ನೋಡಿ ಉರ್ಕೋತಾರೆ. ಇದೆಲ್ಲ ನೋಡೋದಕ್ಕೆ ಒಂದ್ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಈ ಯುವತಿ. ಇನ್ನು ಒಳ್ಳೇದನ್ನ ತೋರಿಸಿ, ಸಮೀರಾಚಾರ್ಯ, ದಿವಾಕರ್ ಅವರನ್ನ ನೀವು ಹೆಚ್ಚು ತೋರಿಸೋದೇ ಇಲ್ಲ, ಯಾಕೆ ಅವರು ಕಾಮನ್ ಮ್ಯಾನ್ ಅಂತ ಬಿಟ್ಟಿದ್ದೀರಾ ಅಂತ ಬಿಗ್ ಬಾಸ್ ಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದು ಫ್ಯಾಮಿಲಿ ಕಾರ್ಯಕ್ರಮ, ಇಡೀ ಕುಟುಂಬ ನೋಡ್ತಾ ಇರ್ತಾರೆ, ಅದರಲ್ಲಿ ಸಣ್ಣ ಅಶ್ಲೀಲವೂ ಇರಬಾರ್ದು. ಜಗನ್ ಅವರನ್ನ ನಿಜವಾಗಿಯೂ ನೋಡೋದಕ್ಕೆ ಆಗ್ತಾ ಇಲ್ಲ, ನಿವೇದಿತಾ ಕ್ಯೂಟ್, ಚಂದನ್ ಶೆಟ್ಟಿ ಮ್ಯೂಸಿಕ್ ಸೂಪರ್, ಅವರೇ ಗೆಲ್ಬೇಕು ಅಂತ ವಿಡಿಯೋದಲ್ಲಿ ಯುವತಿ ಸ್ಪಷ್ಟಪಡಿಸಿದ್ದಾರೆ. ಸೊ ಹೀಗೆ ಈ ಯುವತಿ ಧೈರ್ಯವಾಗಿ ಯೂಟ್ಯೂಬ್ ನಲ್ಲಿ ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ದಾಳೆ. ಜೊತೆಗೆ ಜಗನ್ನ ನೋಡೋಕೆ ಆಗ್ತಾ ಇಲ್ಲ, ದಯವಿಟ್ಟು ಅವ್ರನ್ನ ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಜಗನ್ ಕಂಡ್ರೆ ಆಗಲ್ಲ? ದಯವಿಟ್ಟು ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ಗೆ ಮಿಸ್ ಮಾಡದೆ ಕಳಿಸಿ. ಹಾಗೆ ಈ ಹುಡುಗಿ ಹೇಳಿರೋ ಬಗ್ಗೆ ಕೂಡ ನಿಮ್ಮ ಒಪಿನಿಯನ್ ಅನ್ನ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಗೆ ತಿಳಿಸಬಹುದು. ಓಕೆ, ಸೊ ಮತ್ತಷ್ಟು ಫಿಲ್ಮಿ ಸುದ್ದಿಗಳಿಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.